ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು. ಸ್ನೇಹಿತರೆ, ನಾಳೆ ಆಗಸ್ಟ್ 30ರಂದು ಇಂಥವರಿಗೆ ಗೃಹಲಕ್ಷ್ಮಿ ಯೋಜನೆಯ 2000 ರೂಪಾಯಿ ಹಣ ಬರಲ್ಲ. ಹೌದು ಸ್ನೇಹಿತರೆ, ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ 2000 ರೂಪಾಯಿ ಹಣ ಬರಲ್ಲ ಅಂತ ಲಿಸ್ಟ್ ಬಿಡುಗಡೆಯನ್ನ ಮಾಡಲಾಗಿದೆ. ಈ ಲಿಸ್ಟ್ ಅನ್ನ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡಿ ಇವಾಗ್ಲೇ, ಯಾಕಂದ್ರೆ ಈ ಲಿಸ್ಟ್ ನಲ್ಲಿ ಹೆಸರು ಇತ್ತಪ್ಪ ಅಂತಂದ್ರೆ ನಿಮಗೆ 2000 ರೂಪಾಯಿ ಹಣ ಬರಲ್ಲ. ಹೌದು ಸ್ನೇಹಿತರೆ, ಯಾಕಂದ್ರೆ ನಾಳೆನೆ ಏನು ಆಗಸ್ಟ್ 30ನೇ ತಾರೀಕಿಗೆ ಗೃಹಲಕ್ಷ್ಮಿ ಯೋಜನೆಯ 2000 ರೂಪಾಯಿ ಹಣವನ್ನ ಮಹಿಳೆಯರ ಖಾತೆಗೆ ಬಿಡುಗಡೆ ಮಾಡಲಾಗುತ್ತೆ. ಎಲ್ಲರೂ ಬಹಳಷ್ಟು ಮಂದಿ ಕಾಯ್ತಾ ಇದ್ದಾರೆ ನಾಳೆ 2000 ರೂಪಾಯಿ ಹಣ ಬರುತ್ತೆ ಅಂತ. ಆದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂದ್ರೆ ಈ ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಾಗಿದೆ ಇವತ್ತ. ಅಂದ್ರೆ ಈ ಲಿಸ್ಟ್ ನಲ್ಲಿ ಯಾರ್ದು ಹೆಸರು ಇರುತ್ತೆ ಅಂತವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ 2000 ರೂಪಾಯಿ ಹಣ ಬರಲ್ಲ. ಹಾಗಾದ್ರೆ ಬನ್ನಿ ಈ ಲಿಸ್ಟ್ ಅನ್ನ ಒಂದ್ಸಲ ಚೆಕ್ ಮಾಡ್ಕೊಂಬಿಡೋಣ, ಯಾರ್ಯಾರ್ದು ಹೆಸರು ಇದೆ ಇದರಲ್ಲಿ ಅಂತವ್ರಿಗೆ ಹಣ ಬರಲ್ಲ. ಹೌದು ಸ್ನೇಹಿತರೆ, ಆ ಲಿಸ್ಟ್ ಅನ್ನ ಚೆಕ್ ಮಾಡ್ಬೇಕಾದ್ರೆ ಮೊದಲು ಆಹಾರ ಇಲಾಖೆಯ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಅಲ್ಲಿಂದ ಡೈರೆಕ್ಟ್ ಆಗಿ ನೀವು ಓಪನ್ ಮಾಡ್ಕೊಳ್ಬಹುದು. ಓಪನ್ ಮಾಡಿದ್ಮೇಲೆ ಸಿಂಪಲ್ ಆಗಿ ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ಇ ಸೇವೆಗಳಂತ ಇದೆ. ಜಸ್ಟ್ ಇ ಸೇವೆಗಳ ಆಪ್ಷನ್ ಮೇಲೆ ನೀವೇನ್ ಮಾಡ್ಬೇಕು, ಕ್ಲಿಕ್ ಮಾಡ್ಬೇಕು. ಇಲ್ಲಿ ಇ ಸೇವೆಗಳಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು ಪಡಿತರ ಚೀಟಿ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ, ಲೆಫ್ಟ್ ಗೆ ಪಡಿತರ ಚೀಟಿ ಅಂತ ಇದೆ. ಈ ಪಡಿತರ ಚೀಟಿ ಅಂತ ಈ ಒಂದು ಈ ಪಡಿತರ ಚೀಟಿ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೊಂದು ಆಪ್ಷನ್ ನಿಮಗೆ ಕಂಡು ಬರುತ್ತೆ. ನಿಮಗೆ ಇಲ್ಲಿ ರದ್ದುಗೊಳಿಸಲಾದ ಪಟ್ಟಿ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಹೌದು ಸ್ನೇಹಿತರೆ, ಬಹಳಷ್ಟು ಮಂದಿ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಲಾಗಿದೆ, ಹೊಸ ಲಿಸ್ಟ್ ಇದು. ಈ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತಪ್ಪ ಅಂತಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 2000 ರೂಪಾಯಿ ಹಣ ಬರಲ್ಲ. ನಿಮಗೆ ಗೊತ್ತಿದೆ ಈಗ ರದ್ದುಗೊಳಿಸಲಾದಂತ ಪಟ್ಟಿಯನ್ನ ಅಂತ ಇದೆಯಲ್ಲ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನಾನು ಈಗ ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಮೊದಲಿಗೆ ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ತಾಲೂಕು ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು, ನಂತರ ಮಂತ್ ಅಂತ ಕೇಳುತ್ತೆ. ಇಲ್ಲಿ ನಾವು ಈಗ ಆಗಸ್ಟ್ ತಿಂಗಳಲ್ಲಿ ಇದೀವಿ, ಜಸ್ಟ್ ಆಗಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ 2023 ಅದೇ ರೀತಿ ಇರಲಿ. ಗೋ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಇದೇ ತಿಂಗಳಲ್ಲಿ ನಿನ್ನೆ ಮೊನ್ನೆಲಿ ಏನು ಕ್ಯಾನ್ಸಲ್ ಆಗಿರುವಂತಹ ರೇಷನ್ ಕಾರ್ಡ್ಗಳ ಲಿಸ್ಟ್ ಇದು. ಹೌದು ಸ್ನೇಹಿತರೆ, ಈ ಲಿಸ್ಟ್ ಅನ್ನ ಯಾಕೆ ಚೆಕ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮಗೆ ಗೊತ್ತಿರ್ಬೋದು ಈಗ ರೇಷನ್ ಕಾರ್ಡ್ಗಳನ್ನ ಬಹಳಷ್ಟು ಮಂದಿ BPL ರೇಷನ್ ಕಾರ್ಡ್ಗಳನ್ನ ಶ್ರೀಮಂತರು ಕೂಡ ಮಾಡಿಸಿದ್ದಾರೆ. ಹಣವನ್ನ ಕೊಟ್ಟು ಏನು ಅಧಿಕಾರಿಗಳಿಗೆ ಲಂಚವನ್ನ ನೀಡಿ ಎಲಿಜಿಬಿಲಿಟಿ ಹೊಂದಿಲ್ಲ ಅಂದ್ರೂ ಕೂಡ ರೇಷನ್ ಕಾರ್ಡ್ಗಳನ್ನ ಪಡೆದಿದ್ದಾರೆ. ಸೊ ಈಗ ಏನು ಕಾಂಗ್ರೆಸ್ ಸರ್ಕಾರ ಏನಿದೆ ಎಲ್ಲಾ ಮನೆ ಮನೆಗೂ ರೇಷನ್ ಕಾರ್ಡ್ಗಳನ್ನ ವೆರಿಫಿಕೇಶನ್ ಮಾಡಿ ಯಾರು ಅನ್ಎಲಿಜಿಬಿಲಿಟಿ ಅಂದ್ರೆ ಅರ್ಹತೆ ಹೊಂದಿಲ್ದಂತವ್ರು ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದಾರೆ ಅಂತವರ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂತ ಲಿಸ್ಟ್ ಇದು. ಸೊ ಈ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂತ ಲಿಸ್ಟ್ಗೂ ಗೃಹಲಕ್ಷ್ಮಿ ಲಿಸ್ಟ್ಗೂ ಏನಪ್ಪ ಹೊಂದಾಣಿಕೆ ಅಂತಂದ್ರೆ ರೇಷನ್ ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು. ಸೊ ಇಲ್ಲಿ ಇದೇ ತಿಂಗಳಲ್ಲಿ ನಿನ್ನೆ ಮೊನ್ನೆ ಕ್ಯಾನ್ಸಲ್ ಆಗಿರುವಂತ ಲಿಸ್ಟ್ ಇದು. ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರು ನಿಮ್ಮ ಹೆಸರು ಇದರಲ್ಲಿ ಇದ್ರೆ ನಿಮಗೆ 2000 ರೂಪಾಯಿ ಹಣ ಬರಲ್ಲ. ಸ್ನೇಹಿತರೆ, ಇಲ್ಲಿ 1, 2, 3 ಅಂತ ಕೆಳಗಡೆ ಕಾಲಂಗಳಿದಾವೆ. ಸೊ ಇಲ್ಲಿ ಒಂದನೇ ಕಾಲಂ ಇಲ್ಲಂದ್ರೆ ಎರಡನೇ ಕಾಲಂ ಚೆಕ್ ಮಾಡಿ, ಇಲ್ಲಂದ್ರೆ ಮೂರನೇ ಕಾಲಂ ಚೆಕ್ ಮಾಡಿ, 4, 5 ಅಂತ ಎಷ್ಟು ಕಾಲಂ ಇದಾವೆ ನಿಮ್ಮ ಹೆಸರು ಇಲ್ಲ ಅನ್ನೋವರೆಗೂ ನೀವು ಇಲ್ಲಿ ಚೆಕ್ ಮಾಡ್ತಾ ಹೋಗ್ಬೇಕು. ಒಂದ್ ವೇಳೆ ಇದರಲ್ಲಿ ನಿಮ್ಮ ಹೆಸರು ಇತ್ತಪ್ಪ ಅಂತಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ 2000 ರೂಪಾಯಿ ನಾಳೆ ಬರಲ್ಲ. ಸೊ ಹಾಗಾದ್ರೆ ಇದರಲ್ಲಿ ಯಾರ ಹೆಸರು ಇದೆ ಯಾರ ಹೆಸರು ಇಲ್ಲ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.